ಒಂದು ಕಡೆ ಒಮೈಕ್ರಾನ್ ಸೋಂಕು ಮತ್ತೊಂದು ಕಡೆ ಕೊರೋನಾ ಹೆಚ್ಚಳ ಶಾಲಾ ಕಾಲೇಜು ಮಕ್ಕಳಿಗೂ ಕೊರೋನಾ ಕಂಟಕ ಒಮೈಕ್ರಾನ್ ಎಂಟ್ರಿ ಭಯ ಬೇಡ ಎಚ್ಚರ ಇರಲಿ ಒಮೈಕ್ರಾನ್ ರೂಪಾಂತರದಿಂದ ಮೂರನೇ ಅಲೆಯ ಭೀತಿ ಇರುವಂತದ್ದು ದೇಶದಾದ್ಯಂತ ರಾಜ್ಯದಲ್ಲೂ ಕೂಡ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿಯಿಂದ ಚರ್ಚೆಯನ್ನ ಮಾಡಲಾಗ್ತಾ ಇರುವಂತದ್ದು ಆರಂಭದಲ್ಲೇ ನೈಟ್ ಕರ್ಫ್ಯೂ ಜಾರಿಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಜನರ ಓಡಾಟಕ್ಕೆ ಬ್ರೇಕ್ ಅನ್ನು ಹಾಕಲಿಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿಯಿಂದ ಈ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಲಾಗ್ತಾ ಇದೆ ಅಂತ ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿಯಿಂದ ಪ್ರಸ್ತಾವನೆ ಅಂದ್ರೆ ಬೆಂಗಳೂರಿಗೆ ಮಾತ್ರ ಕರ್ಫ್ಯೂ ಜಾರಿಗೆ ನೈಟ್ ಕರ್ಫ್ಯೂ ಜಾರಿಗೆ ಚಿಂತನೆ ನಡೆಯತಾ ಇದೆ ಅನ್ನುವಂತದ್ದು ಸರ್ಕಾರಕ್ಕೆ ತಜ್ಞರ ವರದಿಯನ್ನ ಸಲ್ಲಿಸಲಿದೆ ಬಿಬಿಎಂಪಿ ಹಾಗೆ ಮಾಲು ಚಿತ್ರಮಂದಿರ ಮಾರ್ಕೆಟ್ ಗೆ ವಿಶೇಷವಾದಂತ ರೂಲ್ಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಶೇಷವಾದಂತ ರೂಲ್ಸ್ ಅದ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಮಾರ್ಕೆಟ್ ನಲ್ಲಿ ಈಗಿರುವಂತೆ ವಿಶೇಷ ರೂಲ್ಸ್ ಏನು ತಂದ್ರೂ ಆಗೋದಿಲ್ಲ ಅಂದ್ರೆ ಅವರು ಪ್ರಮುಖವಾಗಿ ಬೇರೆ ಬೇರೆ ಸ್ವಲ್ಪ ದೂರ ದೂರ ಕೂರಿಸ್ಕೊಂಡು ವ್ಯಾಪಾರವನ್ನ ಮಾಡಿಸಬೇಕಾಗುತ್ತೆ ಹಿಂದೆ ಏನು ಆ ಸರ್ಕಲ್ ಗಳನ್ನೆಲ್ಲ ಹಾಕಿಬಿಟ್ಟು ವ್ಯಾಪಾರವನ್ನ ಮಾಡಿಸಲಾಗ್ತಾ ಇತ್ತು ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕಿಂತ ಡಿಸ್ಟೆನ್ಸ್ ಅಲ್ಲಿ ನಿಂತುಕೊಂಡು ವ್ಯಾಪಾರವನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾಗಿ ಮಾಡಬೇಕಾಗುತ್ತೆ ಅದು ಎಷ್ಟು ಮಟ್ಟಿಗೆ ಕಠಿಣವಾಗಿ ಜಾರಿಗೆ ತರ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಇದೆ ಆರಂಭದಲ್ಲೇ ಹತೋಟಿ ಬಗ್ಗೆ ಕಠಿಣ ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನ್ಯೂಸ್ 18 ಕನ್ನಡಕ್ಕೆ ಬಿಬಿಎಂಪಿ ಆರೋಗ್ಯಾಧಿಕಾರಿ ಬಾಲಸುಂದರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ಇವರು ಕೊಡುವಂತ ಪ್ರಸ್ತಾವನೆಯನ್ನ ಸರ್ಕಾರ ಎಷ್ಟು ಮಟ್ಟಿಗೆ ಒಪ್ಪುತ್ತೆ ಅನ್ನುವಂಥದ್ದು ಕೂಡ ಡಿಪೆಂಡ್ ಆಗುತ್ತೆ ಅದ ನೋಡಬೇಕು ಇವರು ಕಳಿಸುವಂತ ಪ್ರಸ್ತಾವನೆ ಯಾವ ರೀತಿಯಾಗಿರುತ್ತೆ ಅದನ್ನ ಎಷ್ಟು ಮಟ್ಟಿಗೆ ಸರ್ಕಾರ ಒಪ್ಪುತ್ತೆ ಅನ್ನೋದನ್ನ ಬೆಂಗಳೂರಿನ ಮಟ್ಟಿಗೆ ಬೆಂಗಳೂರಿಗೇನೆ ಸೆಪರೇಟ್ ಆದಂತ ರೂಲ್ಸ್ ಅನ್ನು ಜಾರಿಗೆ ತರುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಮುಂದಾಗ್ತಾ ಇದೆ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು ಆ ಒಂದು ನಿಟ್ಟಿನಲ್ಲೇ ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೂ ಕೂಡ ರೆಡಿಯಾಗಿದೆ ಇದರ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಿದ್ದಾರಂತೆ ಇದರ ಬಗ್ಗೆ ನಮಗೆ ಬಿಬಿಎಂಪಿಯ ಆರೋಗ್ಯಾಧಿಕಾರಿ ಆಗಿರುವಂತ ಬಾಲಸುಂದರ್ ಅವರು ಮಾಹಿತಿಯನ್ನ ನೀಡಿರುವಂತದ್ದು ಮಾಲ್ಗಳಾಗಿರ್ಬೋದು ಚಿತ್ರಮಂದಿರಗಳಲ್ಲಿ ಮಾರ್ಕೆಟ್ಗಳಲ್ಲಿ ಜನರು ಎಲ್ಲಿ ಹೆಚ್ಚಾಗಿ ಸೇರ್ತಾರೆ ಆ ಒಂದು ಕಡೆಗಳಲ್ಲಿ ಒಂದು ಕಠಿಣವಾದಂತ ರೂಲ್ಸ್ ಅನ್ನು ಆರಂಭದಲ್ಲೇ ತರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಮುಂದಾಗ್ತಾ ಇದೆ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ರೆಡಿ ಆಗಿರುವಂಥದ್ದು ನೋಡಬೇಕು ಯಾವ್ಯಾವ ರೀತಿಯಾಗೆಲ್ಲ ರೂಲ್ಸ್ ಅನ್ನು ತರ್ತಾರೆ ಅಂತ ಮತ್ತು ಒಂದು ಕಡೆ ನೈಟ್ ಕರ್ಫ್ಯೂ ಅನ್ನು ತರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚಿಂತನೆ ನಡೀತಾ ಇದೆಯಂತೆ ನೈಟ್ ಕರ್ಫ್ಯೂ ಜಾರಿಗೆ ತಂದು ಆರಂಭದಲ್ಲೇ ಜನರ ಓಡಾಟವನ್ನು ರಾತ್ರಿ ಓಡಾಟ ಆಗುವಂಥದ್ದನ್ನು ತಪ್ಪಿಸುವಂತ ಕೆಲಸ ಆಗಬೇಕಾಗಿದೆ ಅನ್ನುವಂಥದ್ದು ಬಿಬಿಎಂಪಿಯ ಚಿಂತನೆ ಬಟ್ ನೈಟ್ ಕರ್ಫ್ಯೂ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಯಾಕೆಂದರೆ ಅದರ ಪ್ರಯೋಜನ ಏನು ನೈಟ್ ಕರ್ಫ್ಯೂದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈ ಹಿಂದಿನಿಂದಲೂ ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಸಾಕಷ್ಟು ಜನ ಕೇಳ್ತಾ ಇದ್ರು ಏನು ಯೂಸು ಏನು ಮಾಡ್ತಾ ಇದ್ದೀರಾ ನೈಟ್ ಕರ್ಫ್ಯೂ ಹಾಕ್ಕೊಂಡು ಇಲ್ಲಿ ಹೋಟೆಲ್ಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಮಾಡ್ತೀರಾ ಓಕೆ ವ್ಯಾಪಾರಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತೀರಾ ಓಕೆ ಬೆಳಗ್ಗೆಲ್ಲ ಅಡ್ಡಾಡಕ್ಕೆ ಬಿಟ್ಬಿಟ್ಟು ರಾತ್ರಿ ಏನು ಕೊರೋನಾ ಮಲ್ಕೊಳ್ಳುತ್ತಾ ಈ ರೀತಿಯಾಗೆಲ್ಲ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಈ ಹಿಂದೆ ನೈಟ್ ಕರ್ಫ್ಯೂ ಇರದಂಥ ಸಂದರ್ಭದಲ್ಲಿ ನೋಡಬೇಕು ಈಗ ಬೆಂಗಳೂರಿಗೆ ಸಪ್ರೇಟ್ ಆದಂಥ ಒಂದು ರೂಲ್ಸನ್ನು ತರುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಮುಂದಾಗ್ತಾ ಇದೆಯಂತೆ ಆ ಪ್ರಸ್ತಾವನೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಧಿಕೃತವಾಗಿ ಗೊತ್ತಾಗುತ್ತೆ ಸದ್ಯಕ್ಕೆ ಬಾಲಸುಂದರ್ ಅವರು ಬಿಬಿಎಂಪಿ ಆರೋಗ್ಯಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಆಶಿಕ್ ಬೆಂಗಳೂರಿನ ಮಟ್ಟಿಗೆನೆ ಸಪರೇಟ್ ಆದಂಥ ಒಂದು ರೂಲ್ಸ್ ಅನ್ನು ಕೊರೋನಾ ರೂಲ್ಸ್ ಅನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಮುಂದಾಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಯಾವ ರೀತಿಯಾಗಿರುತ್ತೆ ಆ ಪ್ರಸ್ತಾವನೆ ಅಂತ ಹೌದು ಪೃಥ್ವಿಜ ಹಾರ್ನಹಳ್ಳಿ ಇಡೀ ದೇಶದಲ್ಲೇ ಮೊದಲ ಪ್ರಕರಣ ಮೊದಲ ಎರಡು ಪ್ರಕರಣಗಳು ಪತ್ತೆಯಾಗಿರುವಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಹೀಗಾಗಿ ಬೆಂಗಳೂರಿನ ಮೇಲೆ ಹೆಚ್ಚು
ಹೆಚ್ಚು ನಿಗಾ ಇಡುವಂತ ಒಂದು ಅಗತ್ಯತೆ ಒಂದು 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 ಅಗತ್ಯತೆ ಇದೆ ಹೀಗಾಗಿ ಬೆಂಗಳೂರಿಗಾಗಿನೇ ಹೊಸದಾಗಿರುವ ಒಂದು ವಿಶೇಷವಾಗಿರುವಂತ ಗೈಡ್ ಲೈನ್ಸ್ ಅನ್ನು ಜಾರಿ ಮಾಡೋದಕ್ಕೆ ಬಿಬಿಎಂಪಿ ಅಲ್ಲಿ ಒಂದು ಚಿಂತನೆ ನಡೀತಾ ಇರುವಂತದ್ದು ಈ ಬಗ್ಗೆ ಸಭೆ ಮೇಲೆ ಒಂದು ಮ್ಯಾರಥಾನ್ ರೀತಿಯಲ್ಲಿ ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿದೆ ಪ್ರಮುಖವಾಗಿ ಈ ಸಭೆಯಲ್ಲಿ ಪದೇ ಪದೇ ಮೆನ್ಷನ್ ಆಗ್ತಾ ಇರುವಂತ ವಿಚಾರ ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಈಗಿಂದೀಗಲೇ ಜಾರಿ ಮಾಡಿದ್ರೆ ಒಳ್ಳೇದು ಅನ್ನುವಂತ ಒಂದು ಅಭಿಪ್ರಾಯವನ್ನು ತಜ್ಞರು ಅಂದ್ರೆ ಈ ಒಂದು ತಾಂತ್ರಿಕ ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಇರುವಂತ ತಜ್ಞರು ಒಂದು ಅಭಿಪ್ರಾಯವನ್ನ ಪಟ್ಟಿರುವಂತದ್ದು ಈಗಾಗಲೇ ಎರಡು ಪ್ರಕರಣಗಳು ಬೆಳಕಿಗೆ ಬಂದಿದೆ ಜೊತೆಗೆ 45 ವರ್ಷದ ಅವನು ಒಮಿಕ್ರಾನ್ ಸೋಂಕಿತನ ಯಾರಿದ್ದಾರೆ ಅವರ ಸಂಪರ್ಕದಲ್ಲಿ ಸುಮಾರು 5 ಜನಕ್ಕೆ ಡೆಲ್ಟಾ ಪ್ಲಸ್ ಪಾಸಿಟಿವ್ ಇದೆ ಹೀಗಾಗಿ ಅವರ ವರದಿ ಕೂಡ ಬರೋದಿದೆ ಅದರಲ್ಲೂ ಕೂಡ ಒಮಿಕ್ರಾನ್ ಪತ್ತೆ ಆದ್ರೆ ಅದೊಂದು ಸರಪಳಿ ರೀತಿಯಲ್ಲಿ ಮುಂದಕ್ಕೆ ಹಬ್ಬುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಈಗಿಂದ ಈಗಲೇ ಅಟ್ಲೀಸ್ಟ್ ರಾತ್ರಿಯಲ್ಲಾದರೂ ಜನರ ಓಡಾಟಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತ ಒಂದು ಸಲಹೆಯನ್ನ ಬಿಬಿಎಂಪಿಗೆ ತಜ್ಞರು ಕೊಟ್ಟಿರುವಂತದ್ದು ತಜ್ಞರು ಕೊಟ್ಟಿರುವಂತ ಸಲಹೆ ಏನಿದೆ ಇದನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಸಲ್ಲಿಸಿ ವಿಶೇಷವಾಗಿರುವಂತಹ ಒಂದು ಗೈಡ್ ಲೈನ್ಸ್ ಅನ್ನ ಜಾರಿ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಒಂದು ಅನುಮತಿಯನ್ನ ಕೇಳುವಂತ ಸಾಧ್ಯತೆ ಕೂಡ ಇರುತ್ತೆ ಜೊತೆಗೆ ಚಿತ್ರಮಂದಿರ ಆಗಿರಬಹುದು ಮಾಲ್ಗಳಾಗಿರ್ಬೋದು ಮಾರ್ಕೆಟ್ಗಳಾಗಿರ್ಬೋದು ಇಲ್ಲೂ ಕೂಡ ರ್ಯಾಂಡಮ್ ಆಗಿ ಕೊರೋನಾ ಪರೀಕ್ಷೆಯನ್ನು ಮಾಡಿಸಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂತದ್ದು ವೆದರ್ ಇಟ್ ಈಸ್ ಅಂದ್ರೆ ಫಸ್ಟ್ ಡೋಸ್ ಆಗಿರಲಿ ಸೆಕೆಂಡ್ ಡೋಸ್ ಆಗಿರಲಿ ಎರಡೂ ಲಸಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪಡೆದಿದ್ದವರಿಗೂ ಕೂಡ ಕೊರೋನಾ ಪರೀಕ್ಷೆಯನ್ನು ಮಾಡಿಸಬೇಕು ಅನ್ನುವಂತ ಒಂದು ವಿಷಯ ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗಿರುವಂತದ್ದು ಆದ್ರೆ ಇದುವರೆಗೂ ಕೂಡ ಈ ವಿಚಾರವನ್ನ ಬಿಬಿಎಂಪಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿಲ್ಲ ಇವತ್ತು ಅಥವಾ ನಾಳೆ ಬಿಬಿಎಂಪಿ ಕಡೆಯಿಂದ ಈ ರೀತಿಯಾದಂತಹ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದೆ ಹೋಗುತ್ತೆ ಅಂತಿಮವಾಗಿ ಇದ್ರ ಬಗ್ಗೆ ಸರ್ಕಾರನೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಪೃಥ್ವಿ ಓಕೆ ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ